ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ಕನ್ನಡ ಕುವರ ಬ್ರ್ಯಾಂಡ್ನ ಪ್ರಾಡಕ್ಟ್ಗಳು ಲೈವ್ ಆಗಿದೆ, ಅದು ಬಾಯಲ್ಲಿ ನೀರಿರುವಂಥ ಉಪ್ಪಿನಕಾಯಿ ಇರ್ಬೋದು, ಜೊತೆಯಲ್ಲಿ ಮರಳಲ್ಲಿ ಹುರಿದಿರುವಂತಹ ಕಡಲೆ ಬೀಜ ಸಾಲ್ಟೆಡ್, ಓಕೆ ಸೂಪರ್ ಆಗಿದೆ. ದಯವಿಟ್ಟು ಡಿಸ್ಕ್ರಿಪ್ಷನ್ನಲ್ಲಿರುವಂಥ ಮತ್ತು ಫಸ್ಟ್ ಕಮೆಂಟ್ಸಲ್ಲಿರುವಂಥ ಲಿಂಕ್ ಮೂಲಕ ನೀವು ಎಲ್ಲ ಪ್ರಾಡಕ್ಟ್ಗಳನ್ನು ಪರ್ಚೇಸಸ್ ಮಾಡ್ಬೋದು. ದಯವಿಟ್ಟು ಪರ್ಚೇಸಸ್ ಮಾಡಿ ಕನ್ನಡ ಕುವರನ್ನು ಪ್ರೋತ್ಸಾಹಿಸಿ. ಸ್ನೇಹಿತರೆ, ವಿಡಿಯೋಯಿಂದ ನೀವು ಚೂರಾದರೂ ಹೆಲ್ಪ್ ಆಗ್ತಿದೆ ಅಂತಂದರೆ ದಯವಿಟ್ಟು ಪರ್ಚೇಸಸ್ನ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಕನ್ಸ್ಟ್ರಕ್ಷನ್ ಕಾಸ್ಟ್ ಟಾಪ್ 1000 SFT ಇನ್ 2021. ಓಕೆ, ಸೊ ಇಲ್ಲಿ ನಾವು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹೇಳ್ಬಿಡ್ತೀನಿ. ಸ್ನೇಹಿತರೆ, ಇದು ಗ್ರೌಂಡ್ ಫ್ಲೋರ್ ಆಗಿದೆ, 2 BHK. ನೆನಪಲ್ಲಿ 2 BHK ಮಾಡಿದ್ರೆ ನಿಮಗೆ ಸ್ವಲ್ಪ ಸ್ಪೇಸಿಯಸ್ ಆಗಿ ಸಿಗುತ್ತೆ. ಒಂದು ವೇಳೆ 3 BHK ಮಾಡ್ಬೋದು ಡೆಫಿನೆಟ್ಲಿ, ಬಟ್ ಇದು ಸ್ವಲ್ಪ ನ್ಯಾರೋ ಆಗಿರುತ್ತೆ. ಓಕೆ, ಉದ್ದವಾದ ರೂಮ್ಗಳು ಬರ್ತವೆ. ಇನ್ನು ಇಲ್ಲಿ ಕಾಲಮ್ ಬರ್ತಾ ಇರೋಂಥದ್ದು 6 inches ಕಾಲಮನ್ನು ತೊಗೊತಾ ಇದ್ದೀವಿ. ಹಾಗೆ ಏನು TMT ರಾಡ್ ಇದೆ, ಅದು FE550 ತೊಗೊತಾ ಇದ್ದೀವಿ ಸ್ನೇಹಿತರೆ. ಓಕೆ, ನೆನಪಲ್ಲಿ ಹಾಗೆ. ಇನ್ನು ಡೋರ್ ಫ್ರೇಮ್ಗಳು, ಅದು ನಾವಿಲ್ಲಿ ಸಾಲ್ವುಡನ್ನು ಯೂಸ್ ಮಾಡ್ತಾ ಇರುವಂಥದ್ದು. ಹಾಗೆ ಡೋರ್ ಕೂಡ ಅಷ್ಟೇ, ಪ್ಯಾನಲ್ ಡೋರನ್ನು ಯೂಸ್ ಮಾಡ್ತಾ ಇರೋದು, ಪ್ಯೂರ್ ವುಡ್ದು ಯೂಸ್ ಮಾಡ್ತಾ ಇಲ್ಲ, ಪ್ಯಾನಲ್ ಡೋರ್ಗಳನ್ನು ಯೂಸ್ ಮಾಡ್ತಿರುವಂಥದ್ದು ಈ ಬಜೆಟಲ್ಲಿ ಹೇಳ್ತಾ ಇರೋದು. ಇನ್ನು ವಿಂಡೋಸ್ಗಳು ಬಂದುಬಿಟ್ಟು ಅಲ್ಯೂಮಿನಿಯಂ ಪೌಡರ್ ಕೋಟೆಡ್ ವಿಂಡೋಸ್ಗಳು. ಓಕೆ, ನೆನಪಲ್ಲಿ ಇಟ್ಕೊಳ್ಳಿ, ಅಲ್ಯೂಮಿನಿಯಂ ಪೌಡರ್ ಕೋಟೆಡ್ ವಿಂಡೋಸ್ಗಳು ಬರ್ತಾ ಇದೆ. ಇಲ್ಲಿ ಯಾವುದೇ ರೀತಿ ವುಡನ್ ವಿಂಡೋಸ್ಗಳು ಬರ್ತಾ ಇಲ್ಲ. ಇನ್ನು 6 inches ಬ್ರಿಕ್ಸನ್ನು ನಾವು ಔಟರ್ ಹೊರಗಡೆ ಹಾಕ್ತಾ ಇದ್ದೀವಿ, 4 inches ಬ್ರಿಕ್ಸನ್ನು ನಾವಿಲ್ಲಿ ಇನ್ನರ್ ವಾಲ್ಗಳಿಗೆ ಯೂಸ್ ಮಾಡ್ತಿರೋದು. ಆದರೆ ಮರಿದೆ ಮೆಶ್ ಯೂಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ಲಾಸ್ಟರಿಂಗ್ ಮಾಡಬೇಕಾದ್ರೆ. ಓಕೆ, ಇದು ಕಾಂಕ್ರೀಟ್ ಸಾಲಿಡ್ ಬ್ಲಾಕ್ಸನ್ನು ಯೂಸ್ ಮಾಡ್ತಿರುವಂಥದ್ದು, ಬೇರೆ ಯಾವುದೇ ರೀತಿ ಬ್ಲಾಕ್ಸ್ ಇಲ್ಲ. ಇನ್ನು ಆಶೀರ್ವಾದ್ ಪೈಪ್ ಬರ್ತಾ ಇದೆ, ಪಿನೋಲಿಕ್ಸ್ ವೈರಿಂಗು, ಹಾಗೆ ರೋಮಾ ಫಿಟ್ಟಿಂಗ್ಸ್, ಏನು ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಇದೆ. ಹಾಗೆ ಮಾರವೆಲ್ ಅಥವಾ ಪ್ಯಾರಗಾನ್ ಅಂತ ಬಾತ್ ಫಿಟ್ಟಿಂಗ್ಸನ್ನು ಇಲ್ಲಿ ಯೂಸ್ ಮಾಡ್ತಿರುವಂಥದ್ದು. ಸೊ ಈ ಬಜೆಟಲ್ಲಿ ಕವರ್ ಮಾಡಬೇಕಂದ್ರೆ ಈ ರೀತಿ ಇದನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಇನ್ನು ಲೇಟೆಸ್ಟ್ ಆಗಿ ಪರ್ ಸ್ಕ್ವೇರ್ ಫೀಟ್ ಕಾಸ್ಟ್ ಓಡ್ತಾ ಇರುವಂಥದ್ದು 1400 ರಿಂದ 1600 ರೂಪಾಯಿ. ಓಕೆ, ಒಂದು ಎವರೇಜಲ್ಲಿ ತೊಗೊಂಡ್ರು ಕೂಡ ನಿಮಗೆ 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಬೀಳ್ತಾ ಇದೆ ಸ್ನೇಹಿತರೆ. ಹಾಗಾದರೆ 1000 ಸ್ಕ್ವೇರ್ ಫೀಟ್ಗೆ ಎಷ್ಟಾಯಿತು ಸ್ನೇಹಿತರೆ? ಇಲ್ಲಿ 1000 ಸ್ಕ್ವೇರ್ ಫೀಟ್ಗೆ ನಿಮಗೆ 1500 ರುಪೀಸನ್ನು ಇಂಟು ಮಾಡಿದ್ರೆ ನಿಮಗೆ ತಗುಲುವ ವೆಚ್ಚ 15 ಲಕ್ಷ ರೂಪಾಯಿ ಸ್ನೇಹಿತರೆ. ಓಕೆ, ಸೊ ಇದು ನಿಮ್ಮ ಪ್ರಾಜೆಕ್ಟ್ ಕಾಸ್ಟ್, 15 ಲಕ್ಷ ರೂಪಾಯಿ 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟಲಿಕ್ಕೆ. ಓಕೆ, ಸೊ ಇದು ಬೇಸಿಕ್ ರೇಟ್ ಆಯಿತು, ಇನ್ನೂ ಇದೆ ಕತೆ ಹೇಳ್ತೀನಿ ಕೇಳಿ. ಅಂದರೆ ಈ ಇದನ್ನು ಒಂದು ರೇಟ್ ಅಂದರೆ ಇದನ್ನು ನಾನು ನಿಮಗೆ ಡಿವೈಡ್ ಮಾಡಿ ಕೊಡ್ತೀನಿ. ಈಗ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ? ಇದೇ ದುಡ್ಡಲ್ಲಿ ಲೇಬರ್ ಚಾರ್ಜಸ್ ನಿಮಗೆ 25%. ಹೌದು, ಇದರಲ್ಲಿ 25% ಅಂದರೆ 375,000 ರೂಪಾಯಿ ನಿಮಗೆ ಲೇಬರ್ ಕಾಸ್ಟ್ ಆಗುತ್ತೆ. ಇದು ಕೂಡ ಡಿಪೆಂಡ್ಸ್ ಆಗಿರುತ್ತೆ ಏರಿಯಾ ಮೇಲೆ, ನೀವು ಯಾವ ಏರಿಯಾದಲ್ಲಿದ್ದೀರಾ ಅಲ್ಲಿನ ರೇಟ್ಗೆ ಇದು ಡಿಪೆಂಡ್ಸ್ ಆಗಿರುತ್ತೆ. ಇನ್ನು ಮಟೀರಿಯಲ್ ಕಾಸ್ಟ್ ಬಂದುಬಿಟ್ಟು 75% ಬಂದು ನಿಮಗೆ 1,25,000 ರೂಪಾಯಿ. ಇದು ಕೂಡ ಕರೆಂಟ್ ಪ್ರೈಸ್, ನೆನಪಲ್ಲಿ ಇಟ್ಕೊಳ್ಳಿ, ಇದು ಕರೆಂಟ್ ಪ್ರೈಸು. ದಿನದಿಂದ ದಿನಕ್ಕೆ ರೇಟ್ಗಳು ಜಾಸ್ತಿ ಆಗ್ತಾ ಇದೆ, ಸೊ ಇದು ನಿಮಗೆ ಜಾಸ್ತಿ ಆಗುವ ಚಾನ್ಸಸ್ ಯಾವಾಗಲೂ ಇರುತ್ತೆ ಸ್ನೇಹಿತರೆ. ಈಗಂತೂ ಇನ್ನೂ ಜಾಸ್ತಿ ಆಗ್ತಾನೆ ಇದೆ, ಸೊ ಆದ್ದರಿಂದ ಇದು ಅಪ್ ಆಗ್ಬೋದು ಸ್ನೇಹಿತರೆ. ಓಕೆ, ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದರ ನಂತರ ನಾನು ನಿಮಗೆ ಮಟೀರಿಯಲ್ ಕಾಸ್ಟ್ ಏನಿದೆ ಇದನ್ನು ಬ್ರೇಕಪ್ಸ್ ಮಾಡ್ಕೊಡ್ತೀನಿ. ಯಾವ್ಯಾವ ಮಟೀರಿಯಲ್ಗೆ ಎಷ್ಟೆಷ್ಟಾಗುತ್ತೆ, ಎಷ್ಟೆಷ್ಟು ಪರ್ಸೆಂಟಿಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು, ಇದು ಲೇಬರ್ ಕಾಸ್ಟ್ ಇಷ್ಟೇ ಇರುತ್ತೆ. ಸೊ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ. ಇವಾಗ ನಾನು ನಿಮಗೆ ಮಟೀರಿಯಲ್ ಅಮೌಂಟ್ ಏನಿದೆ ಇದನ್ನು ಬ್ರೇಕಪ್ಸನ್ನು ಕೊಟ್ಬಿಡ್ತೀನಿ. ಮಟೀರಿಯಲ್ ನೋಡಿ 1,25,000 ಆಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ಸಿಮೆಂಟ್ ಬಂದುಬಿಟ್ಟು 53 ಗ್ರೇಡ್ ಇದಕ್ಕೂ ಯೂಸ್ ಮಾಡಿ, ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡಿ, ಇನ್ನು 43 ಗ್ರೇಡ್ ಪ್ಲಾಸ್ಟಿಂಗ್ಗೆ ಯೂಸ್ ಮಾಡಿ, ಇಲ್ಲಿ PPC ಕೂಡ ಯೂಸ್ ಮಾಡ್ಬೋದು. ಇದು ನಿಮಗೆ 13% ಓವರಾಲ್ ಕಾಸ್ಟ್ನ 13% ಸಿಮೆಂಟ್ ಆಗಿಬಿಡುತ್ತೆ. ಇದು ನಿಮಗೆ 1,46,250 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಒಂದು 365 ಬ್ಯಾಗ್ ಬರ್ಬೋದು ಅಂದ್ಕೊಳ್ಳಿ. ಇನ್ನು ಸ್ಟೀಲ್ನ ವಿಚಾರಕ್ಕೆ ಬಂದರೆ TMT FE550 ತೊಗೊಳ್ಳಿ, 14% ಇದು ಓವರಾಲ್ ಕಾಸ್ಟ್ ಆಗುವಂಥದ್ದು, 1,57,500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದು ನಿಮಗೆ 2763 kg ಬರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ನಿಮಗೆ ಕಾಮಧೇನು ಏನೇ ನೆಕ್ಸ್ಟ್ ಇದೆ ಅದನ್ನು ರೆಕಮೆಂಡ್ ಮಾಡ್ತೀನಿ, ಅದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಸ್ಯಾಂಡ್ನ ವಿಚಾರಕ್ಕೆ ಬಂದರೆ ಎಮ್ ಸ್ಯಾಂಡ್ ಪಿ ಸ್ಯಾಂಡ್ ನಿಮಗೆ 8% ಆಗುತ್ತೆ ಸ್ನೇಹಿತರೆ. ಇಂಪ್ರೆ ಇಟ್ಕೊಳ್ಳಿ, ಇದು ಪ್ಯೂರ್ ಸ್ಯಾಂಡ್ ಅಲ್ಲ, ರಿವರ್ಸ್ ಸ್ಯಾಂಡ್ ಅಲ್ಲ, ಓನ್ಲಿ ಎಮ್ ಸ್ಯಾಂಡ್ ಮತ್ತು ಪಿ ಸ್ಯಾಂಡು. ಇದು 8% ಆಗುತ್ತೆ, ಇದು ನಿಮಗೆ 90,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಅಗ್ರಿಗೇಟ್, ಅಗ್ರಿಗೇಟ್ ಅಂತಂದರೆ ಜಲ್ಲಿ. ಓಕೆ, 40 mm 20 mm, ಇದು ನಿಮಗೆ 4% ಆಗುತ್ತೆ, 4% ನಿಮಗೆ 45,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಬ್ರಿಕ್ಸ್ನ ವಿಚಾರಕ್ಕೆ ಬಂದರೆ ಮೊದಲನೇ ಹೇಳ್ದಂಗೆ ಆ 6 inches 4 inches ಬ್ರಿಕ್ಸ್ ನಿಮಗೆ 10% ಆಗುತ್ತೆ, ಟೋಟಲ್ ಕಾಸ್ಟ್ನ 10%. ಇದು ನಿಮಗೆ 1,12,500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಪೇಂಟ್, ಟೈಲ್ಸ್, ವುಡ್, ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್. ಸೊ ಇದು ಓವರಾಲ್ ಆಗಿ ಸೇರಿದ ನಿಮಗೆ
23% ಆಫ್ ದ ಇದು ಕಾಸ್ಟ್ ಬರುತ್ತೆ. ಇದು ನಿಮಗೆ 258,750 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಮಿಸಲೇನಿಯಸ್ ಅದು ಇದು ಖರ್ಚಿರುತ್ತೆ ಕೆಲಸ ಮಾಡಿಸ್ಬೇಕಾದ್ರೆ ಎಕ್ಸ್ಟ್ರಾ. ಸೊ ಇದು ನಿಮಗೆ 3% ಅಂದರೆ 33,750 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಇದರದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಷ್ಟೇ ಇಲ್ಲ, ಇನ್ನು ಕಂಟಿನ್ಯೂ ಇದೆ, ಕೆಲವೊಂದು ನಾಟ್ ಇನ್ಕ್ಲೂಡೆಡ್ ಕೂಡ ಇದೆ. ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಇದರ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಫೈನಲ್ ಆಗಿ ಬರುವಂಥದ್ದು ನಾಟ್ ಇನ್ಕ್ಲೂಡೆಡ್, ಏನು ನಾನು ಪ್ರಾಜೆಕ್ಟ್ ಕಾಸ್ಟ್ಲಿ ಇನ್ಕ್ಲೂಡ್ ಮಾಡದೇ ಇರುವಂಥ ಕೆಲವೊಂದು ಖರ್ಚುಗಳು ಕೂಡ ಇದೆ ನಿಮಗೆ. ಅದು ನಿಮಗೆ ಸಂಪ್, ಹೌದು ಸಂಪ್ ನಿಮಗೆ 13,000 ಆಗುತ್ತೆ. ಇನ್ನು ಫ್ರಂಟ್ ಕಂಪೌಂಡ್ ವಾಲು ಒಂದು ಪ್ರೀ ಫ್ಯಾಬ್ರಿಕೇಟೆಡ್ ಹಾಕ್ತೀನಿ ಅಂದರೆ ನಿಮ್ಗೆ ಅರೌಂಡ್ 20,000 ರುಪೀಸ್ ಆಗುತ್ತೆ. ಇನ್ನು ಕಮ್ಮಿನೇ ಆಗ್ಬೋದು ಸ್ವಲ್ಪ, ಇರಲಿ ಅದು ಇಟ್ಕೊಂಬಿಡೋಣ. ಇನ್ನು ಎಲೆಕ್ಟ್ರಿಸಿಟಿ ಟೆಂಪ್ರರಿ ಒಂದು 1 kW ತೊಗೊತೀನಿ ಅಂದರೂ ಕೂಡ ನಿಮಗೆ 13,000 ರುಪೀಸ್ ಆಗುತ್ತೆ. ಓಕೆ, ಇನ್ಕ್ಲೂಡೆಡ್ ಇದು ಎಲೆಕ್ಟ್ರಿಸಿಟಿ ಚಾರ್ಜಸ್ ಕೂಡ ಸೇರಿಬಿಟ್ಟು. ಇನ್ನು ವಾಟ್ರ್ ನಿಮಗೆ ಅರೌಂಡ್ 15,000, ನಿಮ್ಮ ಬೋರ್ವೆಲ್ ಇಲ್ಲ, ಒಂದು ವೇಳೆ ಹೊರಗಡೆಯಿಂದ ನೀರು ತರಿಸ್ಕೊತಿದ್ದೀರಾ ಅಂದರೆ ಇದೊಂದು 15,000. ಅದು ಜೊತೆಯಲ್ಲಿ ಒಂದು ಪ್ಲ್ಯಾನ್ ಬೇಕು ಅಂದರೆ ಒಂದು 3,000 ರುಪೀಸ್. ಪ್ಲ್ಯಾನ್ ಅಪ್ರೂವಲ್ ಇಲ್ಲ, ನಾನು ಆ್ಯಡ್ ಮಾಡ್ತಾ ಇಲ್ಲ. ಪ್ಯಾನ್ ಅಪ್ರೂವಲ್ಲು ಕೆಲವೊಂದು ಹಳ್ಳಿಗಳಲ್ಲಿ ಬೇಕಾಗಿಲ್ಲ, ಒಂದು ವೇಳೆ ಸಿಟಿಸಲ್ಲಾದರೆ ನೀವು ಜಾಸ್ತಿ 100,000 ರುಪಾಯಿ ಆಗುತ್ತೆ. ಸೊ ಆದ್ದರಿಂದ ಇದನ್ನು ಇಲ್ಲಿ ಆ್ಯಡ್ ಮಾಡ್ತಿಲ್ಲ ಸ್ನೇಹಿತರೆ. ಇನ್ನು ಪ್ಯಾರಾಪೆಟ್ ವಾಲ್ ಬಂದು 7,000 ರುಪೀಸ್ ಆಗುತ್ತೆ. ಗೇಟ್ ನಿಮಗೆ MS ಗೇಟ್ ಬೇಕಂದರೆ 6,000 ರುಪೀಸ್ ಆಗುತ್ತೆ. ಇನ್ನು ರೈಲಿಂಗ್ಸ್ ಕೂಡ MS ರೈಲಿಂಗ್ಸ್ ನಿಮಗೆ 15,000 ರುಪೀಸ್ ಆಗುತ್ತೆ. ಇನ್ನು ಪಂಪ್ ನಿಮಗೆ ಮೋಟರು, ಓಕೆ, ಇಲ್ಲಿ 4,000 ರುಪೀಸ್ ಆಗುತ್ತೆ. ನಾನು ನಿಮಗೆ ಶಾರ್ಪ್ನ ಮೋಟ್ರ್ ಅಥವಾ ಪಂಪ್ ಸಬ್ಮರ್ಷಿಬಲ್ ಆದರೂ ತೊಗೊಳ್ಳಿ, ಓಪನ್ ಇದ್ದಾರದು ತೊಗೊಳ್ಳಿ, ಯಾವ್ದು ಬೇಕೋ ತೊಗೊಬೋದು. ಓಪನ್ ಸಬ್ಮರ್ಷಿಬಲ್ ತೊಗೊಂಡ್ರೆ 4,000 ಆಗಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು 6,000 ರುಪೀಸ್ ಆಗುತ್ತೆ. ಬಟ್ ಮಾಮೂಲಿ ತೊಗೊಂಡ್ರೆ 4,000 ರುಪೀಸ್ ಆಗುತ್ತೆ. 1 HP ಸಾಕು, 1 HP ಆಗುತ್ತೆ. ಇನ್ನು ಅಸೆಸರೀಸು, ಅದು ಇದು ಸ್ಪಾಂಜ್ ಬೇಕು, ದಾರ ಬೇಕು, ಅದು ಇದು ಎಕ್ಸ್ಟ್ರಾ ಇರುತ್ತೆ ಇದು ಕೂಡ. ಸೊ ಇದು ನಿಮಗೆ ಒಂದು 4,000 ರುಪೀಸ್ ಆಗುತ್ತೆ ಸ್ನೇಹಿತರೆ. ಸೊ ಓವರಾಲ್ ಆಗಿ ನಾಟ್ ಇನ್ಕ್ಲೂಡೆಡ್ ಎಕ್ಸ್ಟ್ರಾ ಇದೆ ನಿಮಗೆ 100,000 ರುಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾದರೆ ಓವರಾಲ್ ಕಾಸ್ಟ್ ಎಷ್ಟಾಗುತ್ತೆ ಸ್ನೇಹಿತರೆ ನೋಡಿ. ಇಲ್ಲಿ ಲೇಬರ್ ಚಾರ್ಜಸ್ ನಿಮಗೆ 3,75,000, ಮಟೀರಿಯಲ್ ನಿಮಗೆ 11,25,000, ಇನ್ನು ಎಕ್ಸ್ಟ್ರಾ ಬಂದುಬಿಟ್ಟು ನಿಮಗೆ 1,00,000 ಸ್ನೇಹಿತರೆ. ಸೊ ಟೋಟಲ್ ಕಾಸ್ಟ್ ನಿಮಗೆ 16,00,000 ರುಪಾಯಿ ಆಗುತ್ತೆ ಸ್ನೇಹಿತರೆ. ಓಕೆ, ಇದು ಪ್ರಾಜೆಕ್ಟ್ ಕಾಸ್ಟ್, ಡೆಫಿನೆಟ್ಲಿ ಇಷ್ಟಂತೂ ಆಗೇ ಆಗುತ್ತೆ. ಇನ್ನು ಒಂದು ವೇಳೆ ನಿಮಗೆ ಜೊತೆಯಲ್ಲಿ ಒಂದು ಸಿಂಪಲ್ ಆಗಿರೋ ಒಂದು ಇಂಟೀರಿಯರ್ ಬೇಕು ಅಂದರೂ ಕೂಡ ಇದು ನಿಮಗೆ 2-4,00,000 ರುಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ಇದ್ರ ಜೊತೆ ಆ್ಯಡ್ ಮಾಡ್ಕೊಬೇಕು ಒಂದು 18,00,000 ರಿಂದ 20,00,000 ನಿಮಗೆ ವಿತ್ ಇಂಟೀರಿಯರಲ್ಲಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಇದ್ರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ.